ಇದು ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮ ಅತ್ಯಂತ ಒಂದು ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮ. ಉಪವಾಸ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಅವರನ್ನ ನಾವಿವತ್ತು ನೆನಪಿಸಿಕೊಳ್ತಾ ಇದ್ದೇವೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ತಮ್ಮ ಬಲಿದಾನವನ್ನ ಕೊಟ್ಟು ತನ್ನನ್ನು ತಾನು ತ್ಯಾಗ ಮಾಡಿದರು. ಈ ರಾಷ್ಟ್ರ ಕಂಡಂತ ಅತ್ಯಂತ ಪ್ರಭಾವಿ ಮಹಿಳೆಯಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾಗಿ ಪಕ್ಷವನ್ನ ಸಂಘಟಿಸುವ ಮುಖಾಂತರ ಇಂದಿಗೂ ಎಲ್ಲರಿಗೂ ಸ್ವಾಭಿಮಾನದ ಜೀವನವನ್ನ ಸಾಗಿಸಲಿಕ್ಕೆ, ಸಮಾಜದ ಎಲ್ಲ ವರ್ಗದ ಜನರಿಗೆ ತಮ್ಮಲ್ಲಿ ಸ್ವಾಭಿಮಾನವನ್ನ ನೀತಿಯನ್ನು ಬದುಕಬೇಕು ಅಂತ ಹೇಳುವ ಚಿಂತನೆ ಕೊಟ್ಟಿರ್ತಕ್ಕಂಥವರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮನ್ನೆಲ್ಲರನ್ನ ಇವತ್ತು ಪ್ರೇರೇಪಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಆಡುವನ್ನು ಹರಿದವರು ಹೇಳಿದರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಗುಂಡಿಗೆ ಬಲಿಯಾಗಿ, ತನ್ನದೇ ಅಂಗರಕ್ಷಕನ ಗುಂಡಿಗೆ ಬಲಿಯಾಗಿ ತಮ್ಮ ಜೀವವನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ಮಹಿಳೆ, ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಗೆಲ್ಲರೂ ಆದರ್ಶ ಪ್ರಿಯ. ಈ ಒಂದು ಉಪವಾಸ ಸತ್ಯಾಗ್ರಹ ಬಹುಶಃ ಭೂಟಾಟಿಕೆಗಾಗಿ ಅಲ್ಲ. ಇಂದು ಸಮಾಜದಲ್ಲಿ ಏನ್ ನಡೀತಾ ಇದೆ, ಅಂದು ಸಮಾಜದಲ್ಲಿ ಏನ್ ನಡೀತಾ ಇತ್ತು, ಇವತ್ತು ನಾವು ನಮ್ಮನ್ನು ಆಳ್ಲಿಕ್ಕೆ ಬರ್ತಕ್ಕಂಥ ನಾವು ಇವತ್ತು ನಮ್ಮನ್ನು ನಾವು ವಿಂಗಡಿಸಿಕೊಂಡಿದ್ದೇವೆ. ಜಾತಿ ಮತ ಆಧಾರದಲ್ಲಿ ನಾವು ಇವತ್ತು ವಿಂಗಡಣೆ ಮಾಡಿಕೊಳ್ತಾ ಇದ್ದೇವೆ. ಬಡವರು ಮತ್ತು ಶ್ರೀಮಂತರ ಮಧ್ಯೆ ಗಂಡಕವನ್ನು ಏರ್ಪಾಡು ಮಾಡಿದ್ದೇವೆ. ಈ ಎಲ್ಲವನ್ನ ಸಮಾನತೆ ಕೊಟ್ಟು ಗಲ್ಲಿ ಗಲ್ಲಿಗಳಲ್ಲಿ, ಹಳ್ಳಿ ಹಳ್ಳಿಗಳಲ್ಲಿ ಕಾಲೋನಿಗಳನ್ನ ಮಾಡಿ, ಹಕ್ಕುಪತ್ರಗಳನ್ನ ಕೊಟ್ಟು ಇಂದಿರಾ ಕಾಲೋನಿಗಳನ್ನ ರಚನೆ ಮಾಡಿ ಬಡವರಿಗೆ ಮನೆ ಕಟ್ಟಿಕೊಟ್ಟು ಜಾಗವನ್ನ ಕೊಟ್ಟು, ಯಾರು ಉಳ್ತಾನೆ ಉಳುವವನೇ ಹೊಲದೊಡೆಯ ಮಾಡಿ ಅವನಿಗೆ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಅದು ಇವತ್ತು ಇಂದಿರಾ ಗಾಂಧಿ ಅಲ್ವಾ? ಸ್ವಾಭಿಮಾನದ ಬದುಕನ್ನ ಕೊಟ್ಟಂತ ಇಂದಿರಾ ಗಾಂಧಿಗೆ ನಾವು ಎಷ್ಟು ನಮ್ಮ ತ್ಯಾಗವನ್ನ ಮಾಡಿದ್ರು ಸಾಲದು. ಹಾಗಾಗಿ ಸನ್ಮಾನ್ಯ ಮೋಹನ್ ಪಿ ವಿ ಅವರು ಮತ್ತು ಸಂಗಡಿಗರು ಇಲ್ಲಿಯ ಬ್ಲಾಕ್ ಅಧ್ಯಕ್ಷರ ಜೊತೆ ಸೇರಿಕೊಂಡು ಅದರಲ್ಲಿ ಡ್ಯೂಟಿ ಖಾದರ್ ಅವರ ಒಂದು ಅಪ್ಪಣೆಯನ್ನು ಪಡೆದು ಈ ಭಾಗದಲ್ಲಿ ಈ ಸದ್ಭಾವನಾ ಉಪವಾಸವನ್ನ ಮಾಡಿಕೊಂಡಿರ್ತಕ್ಕಂಥ ಅದು ಅತ್ಯಂತ ಹೆಚ್ಚು ಒಂದು ಸಂದರ್ಭೋಚಿತವಾದಂತಹ ಕಾರ್ಯಕ್ರಮ, ಕಣ್ಣು ತೆರೆಸುವಂತಹ ಕಾರ್ಯಕ್ರಮ. ಈ ಸಮಾಜಕ್ಕೆ ನಾವು ಏನಾದ್ರೂ ಕಾಂಗ್ರೆಸ್ಸಿಗರು ತ್ಯಾಗ ಮಾಡಬೇಕಾಗಿದ್ರೆ ಅದು ನಾವು ಉಪವಾಸ ಮುಖಾಂತರ ಇವತ್ತು ಮಾಡಬೇಕು ಹೊರತು ಬೇರೆ ಯಾವುದೇ ದಾರಿ ಇಲ್ಲ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದ್ದಾರೆ. ನನ್ನ ಮಿತ್ರ ಆಗಿರ್ತಕ್ಕಂಥ ಡ್ಯೂಟಿ ಖಾದರ್ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದಾರೆ. ಅವರ ಕ್ಷೇತ್ರದಲ್ಲಿ ಈ ಒಂದು ಉಪವಾಸ ಸತ್ಯಾಗ್ರಹ ಪ್ರಾರಂಭಗೊಂಡಿದೆ. ಇದು ಇಡೀ ಪ್ರಪಂಚಕ್ಕೆ ಹೋಗ್ಬೇಕು. ಈ ದೇಶಾದ್ಯಂತ ನಮ್ಮ ಕಾರ್ಯಕರ್ತರು ಇಂದಿರಾ ಗಾಂಧಿ ಅವರ ಬಗ್ಗೆ ಪ್ರಕಟಗೊಂಡು ಸಾರ್ವಜನಿಕ ರಸ್ತೆಗಳಲ್ಲಿ ಕೂತ್ಕೊಂಡು ಇಂದಿರಾ ಗಾಂಧಿ ಅವರ ನೆನಪು ತೆಗೆಯುತ್ತ ಈ ಕಾರ್ಯಕ್ರಮ, ಇದು ನಿಜವಾಗಿಯೂ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಅಂತೇಳಿ ಸಂಘಟಕರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ